ಹಲೋ ಇವರು ಒಂದು ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಯಾವ ರೀತಿ ಅಮೆಝಾನ್ ಅಕೌಂಟನ್ನು ಶಾಶ್ವತವಾಗಿ ಡಿಲೀಟ್ ಮಾಡೋದು ಅಂತ ಚರ್ಚೆ ಮಾಡೋಣ ನಿಮಗೆ ಅಮೆಝಾನ್ ಅಕೌಂಟನ್ನು ಡಿಲೀಟ್ ಮಾಡೋದರಲ್ಲಿ ಏನಾದರೂ ತೊಂದರೆಗಳು ಬರ್ತಾ ಇದ್ದರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಎಲ್ಲವೂ ಕೂಡ ಅರ್ಥವಾಗುತ್ತೆ ತುಂಬ ಸಿಂಪಲಾಗಿ ಸರಳವಾದಂಥ ಸ್ಟೆಪ್ಗಳ ಮೂಲಕ ನಾವು ಅಮೆಝಾನ್ ಅಕೌಂಟನ್ನು ಯಾವ ರೀತಿ ಡಿಲೀಟ್ ಮಾಡ್ಬೋದು ಅಂತ ಹೇಳಿದ್ದೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಇರುವಂತಹ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಯಾವ ರೀತಿ ಡಿಲೀಟ್ ಮಾಡೋದು ಅಂತ ನೋಡೋಣ ಸ್ನೇಹಿತರೆ ಇಲ್ಲಿ ಅಮೆಝಾನ್ ಆ್ಯಪ್ನ ಓಪನ್ ಮಾಡಿದ್ದೀನಿ ಅಲ್ಲಿ ಮೊಟ್ಟ ಮೊದಲು ಆ ಅಮೆಝಾನ್ ಅಕೌಂಟನ್ನು ಸಂಪೂರ್ಣವಾಗಿ ನಾವು ಡಿಲೀಟ್ ಮಾಡಬೇಕು ಅಂದರೆ ಇಲ್ಲಿ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಅಕೌಂಟ್ ಅನ್ನುವಂಥ ಒಂದು ಆಪ್ಷನ್ ಇಲ್ಲಿ ನೋಡ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮೇಲುಗಡೆ ಯುವರ್ ಅಕೌಂಟ್ ಅಂತ ಇಲ್ಲಿ ಒಂದು ಆಪ್ಷನ್ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಯುವರ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಬರಬೇಕು ಸಂಪೂರ್ಣವಾಗಿ ಈ ರೀತಿ ಸ್ಕ್ರೋಲ್ ಡೌನ್ ಮಾಡಿದರೆ ಇಲ್ಲಿ ನಮಗೆ ಕ್ಲೋಸ್ ಯುವರ್ ಅಮೆಝಾನ್ ಅಕೌಂಟ್ ಅನ್ನುವಂಥ ಆಪ್ಷನ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನಂತರದಲ್ಲಿ ಇಲ್ಲಿ ಅಮೆಝಾನ್ ಅಕೌಂಟನ್ನು ಕ್ಲೋಸ್ ಮಾಡಿದರೆ ಇಲ್ಲಿ ಏನೇನಾಗುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ ಅಮೆಝಾನ್ಗೆ ಸಂಬಂಧಪಟ್ಟಂಥ ಎಲ್ಲ ಸರ್ವಿಸ್ಗಳು ಇಲ್ಲಿ ಕ್ಲೋಸ್ ಆಗುತ್ತೆ ನೀವು ಈ ಒಂದು ಅಕೌಂಟಿಗೆ ಲಿಂಕ್ ಮಾಡಿರುವಂಥ ಎಲ್ಲ ಸರ್ವಿಸ್ಗಳು ಕ್ಲೋಸ್ ಆಗುತ್ತೆ ಅಂತ ಹೇಳ್ತಾ ಇದೆ ಇಲ್ಲಿ ನೋಡಿ ಅಮೆಝಾನ್ ಬಿಸ್ನೆಸ್ ಅಂತ ಇದೆ ಅಮೆಝಾನ್ ಸೆಲ್ಲರ್ ಸೆಲ್ಲರ್ ಅಕೌಂಟ್ ಅಂತ ಇದೆ ಅಮೆಝಾನ್ ಅಸೋಸಿಯೇಟ್ಸ್ ಅಂದರೆ ಇದು ಒಂದು ಅಕೌಂಟು ಆಮೇಲೆ ಫ್ಲೆಕ್ಸು ಅಮೆಝಾನ್ ಪ್ರೈಮು ಅಮೆಝಾನ್ ಪೇ ಈ ಎಲ್ಲ ಅಕೌಂಟ್ಗಳು ಡಿ ಇದಕ್ಕೆ ಲಿಂಕ್ ಇರುವಂಥ ಎಲ್ಲ ಸರ್ವಿಸಸ್ಗಳು ಡಿಲೀಟ್ ಆಗುತ್ತೆ ಶಾಶ್ವತವಾಗಿ ಅಂತ ಹೇಳ್ತಾ ಇದೆ ಅಮೆಝಾನ್ ಗಿಫ್ಟ್ ಕಾರ್ಡ್ಗಳು ಹಾಗೆ ಇಲ್ಲಿ ಇಷ್ಟೊಂದು ಸರ್ವಿಸ್ಗಳು ಇಲ್ಲಿ ಡಿಲೀಟ್ ಆಗುತ್ತೆ ಅಂತ ಹೇಳ್ತಾ ಇದೆ ಇವುಗಳನ್ನೆಲ್ಲ ನೀವು ನೋಡಿಕೊಂಡು ಇದಕ್ಕೆಲ್ಲ ನಿಮ್ಮ ಒಪ್ಪಿಗೆ ಇದ್ದರೆ ಇಲ್ಲಿ ಕೆಳಗಡೆ ಇಲ್ಲಿ ನೋಡ್ಬೋದು ಚೂಸ್ ರೀಸನ್ ಅಂತ ಇದೆ ಇಲ್ಲಿ ಕೂಡ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ರೀಸನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಮೆಝಾನ್ ಅಕೌಂಟನ್ನ ಯಾವ ಕಾರಣಕ್ಕಾಗಿ ಕ್ಲೋಸ್ ಮಾಡ್ತಾ ಮಾಡ್ತಾಯಿದ್ದೀರ ಅಂತ ಯಾವುದಾದ್ರೂ ಒಂದು ರೀಸನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ ನಂತರದಲ್ಲಿ ಈ ಬಾಕ್ಸ್ ಮೇಲೆ ಈ ರೀತಿ ಟಿಕ್ ಮಾಡಬೇಕು ಮಾಡಿಬಿಟ್ಟು ಕ್ಲೋಸ್ ಮೈ ಅಕೌಂಟ್ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಮ್ಮ ಎಸ್ ಎಮ್ ಎಸ್ಗೆ ಅಥವಾ ಇಮೇಲ್ ಐ ಡಿಗೆ ಒಂದು ಕನ್ಫರ್ಮೇಷನ್ ಲಿಂಕ್ ಬಂದಿರುತ್ತೆ ಅಲ್ಲಿ ಅದನ್ನು ನಾವು ಕನ್ಫರ್ಮ್ ಮಾಡಬೇಕಾಗತ್ತೆ ಅದು ನಮ್ಮ ಎಸ್ ಎಮ್ ಎಸ್ಗೂ ಕೂಡ ಬರಬಹುದು ಅಥವಾ ಇಮೇಲ್ ಡಿನಲ್ಲೂ ಬರಬಹುದು ಎರಡೂ ಕಡೆನೂ ಬರ್ಬೋದು ಸ್ನೇಹಿತರೆ ನೀವು ಎಲ್ಲಿಂದ ಬೇಕಾದರೂ ಕ್ಲಿಕ್ ಮಾಡಿಬಿಟ್ಟು ನೀವು ಅದನ್ನು ಕನ್ಫರ್ಮ್ ಮಾಡ್ಬೋದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕನ್ಫರ್ಮೇಷನ್ ಲಿಂಕ್ ವಾಯ ಇಮೇಲ್ ಆರ್ ಎಸ್ ಎಮ್ ಎಸ್ ಅಂತ ಇದನ್ನ ನಾವು ಇಮೇಲ್ನಲ್ಲಿ ಅಥವಾ ಎಸ್ ಎಮ್ ಎಸ್ ಎಸ್ ಎಮ್ ಎಸ್ ಬಂದರೆ ಎಸ್ ಎಮ್ ಎಸ್ ಮೂಲಕ ನಾವು ಕ್ಲಿಕ್ ಮಾಡ್ಬೋದು ನಾನು ಈಗ ಇಮೇಲ್ನ ಓಪನ್ ಮಾಡಿದ್ದೀನಿ ನೋಡಿ ಇಲ್ಲಿ ಕನ್ಫರ್ಮೇಷನ್ ರಿಕ್ವೈರ್ಡ್ ಅಂತ ಇಲ್ಲಿ ಒಂದು ಇಮೇಲ್ ಬಂದಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ ಇಲ್ಲಿ ನೋಡಿ ಅಮೆಝಾನ್ ಕನ್ಫರ್ಮೇಷನ್ ರಿಕ್ವೈರ್ಡ್ ಟು ಕ್ಲೋಸ್ ಅಮೆಝಾನ್ ಅಕೌಂಟ್ ಅಂತ ಇದೆ ಹಾಗೆ ಇಲ್ಲಿ ವಿ ಹ್ಯಾವ್ ರಿಸೀವ್ಡ್ ರಿಕ್ವೆಸ್ಟ್ ಟು ಕ್ಲೋಸ್ ಯುವರ್ ಅಮೆಝಾನ್ ಅಕೌಂಟ್ ಅಂತ ಇದೆ ಇಲ್ಲಿ ಕನ್ಫರ್ಮ್ ಮಾಡಬೇಕು ಅಂದರೆ ಇಲ್ಲಿ ಅಮೆಝಾನ್ ಕನ್ಫರ್ಮ್ ಅಕೌಂಟ್ ಕ್ಲೋಸರ್ ಅಂತ ಇಲ್ಲಿ ಏನು ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಮಾಡಿದ ಮೇಲೆ ಇಲ್ಲಿ ಈ ರೀತಿ ಅಮೆಝಾನ್ ಪಾಸ್ವರ್ಡ್ನ ಎಂಟರ್ ಮಾಡಿ ಅಂತ ಹೇಳ್ತೆ ಪಾಸ್ವರ್ಡ್ನ ಹಾಕಿಬಿಟ್ಟು ಸೈನ್ ಇನ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಪಾಸ್ವರ್ಡ್ನ ಹಾಕಿದ್ದೀನಿ ಇಲ್ಲಿ ಸೈನ್ ಇನ್ ಅಂತ ಕ್ಲಿಕ್ ಮಾಡಬೇಕು ಇಲ್ಲಿ ಎರರ್ ಬಂತು ಸ್ನೇಹಿತರೆ ಇಲ್ಲಿ ಎರಡು ಯಾಕೆ ಬಂತು ಅಂದರೆ ನಾನು ಇಮೇಲ್ ಡಿನ ಬೇರೆ ಇಮೇಲ್ ಐ ಡಿ ಸೆಲೆಕ್ಟ್ ಮಾಡಿದ್ದೆ ಅದಕ್ಕಾಗಿ ಯಾರು ಬಂತು ನಾನು ಇಮೇಲ್ ಐಡಿನ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ಪಾಸ್ವರ್ಡ್ನ ಹಾಕಿ ಸೈನ್ ಇನ್ ಅಂತ ಈಗ ಕ್ಲಿಕ್ ಮಾಡ್ತಿಂಡು ಈ ಬಾರಿ ಡಿಲೀಟ್ ಆಗುತ್ತೆ ಇವರ್ ರಿಕ್ವೆಸ್ಟು ಕ್ಲೋಸ್ ಇವರ್ ಅಕ್ ಅಮೆಝಾನ್ ಅಕೌಂಟ್ ಹ್ಯಾಸ್ ಬಿನ್ ಕನ್ಫರ್ಮ್ಡ್ ಅಂತ ಬಂದಿದೆ ಈ ರೀತಿ ಕನ್ಫರ್ಮ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಮತ್ತೇನಾದರೂ ಇಶ್ಯೂ ಇದ್ದರೆ ನಿಮ್ಮ ಅಕೌ ನಿಮ್ಮ ಅಮೆಝಾನ್ ಅಕೌಂಟನ್ನು ಕ್ಲೋಸ್ ಮಾಡೋದಕ್ಕೆ ಏನಾದರೂ ಇಶ್ಯೂ ಇದ್ದರೆ ನಾವು ನಿಮಗೆ ಕಾಲ್ ಮಾಡ್ತೀವಿ ಯಾವುದೇ ರೀತಿ ಇಶ್ಯೂ ಇಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗುತ್ತೆ ಅಂತ ಈ ರೀತಿ ಮೆಸೇಜ್ ಶೋ ಆಗ್ತಾ ಇದೆ ನಂತರದಲ್ಲಿ ಇದು ವಿದಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಮ್ಮ ಅಕೌಂಟ್ ಅನ್ನೋದು ಸಂಪೂರ್ಣವಾಗಿ ಡಿಲೀಟ್ ಆಗುತ್ತೆ ಏನಾದರೂ ಇಶ್ಯೂ ಇದ್ದರೆ ಅಥವಾ ಅಮೆಝಾನ್ ಪೇಲಿಟ್ಟು ಏನಾದರೂ ಬಿಲ್ ಪೇಮೆಂಟ್ ಬಾಕಿ ಇತ್ತು ಹೀಗೆ ಏನಾದರೂ ಒಂದು ಇಶ್ಯೂ ಇದ್ದರೆ ಅವರು ನಮಗೆ ಫೋನ್ ಮಾಡ್ತಾರೆ ನಮ್ಮ ರಿಜಿಸ್ಟರ್ಡ್ ನಂಬರ್ಗೆ ಅಥವಾ ಇಲ್ಲಿ ಯಾವುದೇ ರೀತಿ ಇಶ್ಯೂ ಇಲ್ಲ ಅಂದರೆ ಅದು ಆಟೋಮೆಟಿಕ್ಕಾಗಿ ಒಂದು ವಿದಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಡಿಲೀಟ್ ಆಗುತ್ತೆ ನನ್ನ ಅಕೌಂಟ್ ಕೂಡ ಯಾವುದೇ ಒಂದು ಫೋನ್ ಬಂದಿರಲಿಲ್ಲ ಹಾಗೆ ಡಿಲೀಟ್ ಆಯಿತು ನಾನು ಟ್ವೆಂಟಿ ಫೋರ್ ಅವರ್ಸ್ ನಂತರ ಓಪನ್ ಮಾಡಿ ನೋಡಿದೆ ಅಕೌಂಟ್ ಅನ್ನೋದು ಓಪನ್ ಆಗಲಿಲ್ಲ ಈ ರೀತಿ ನಾವು ಅಮೆಝಾನ್ ಶಾಶ್ವತವಾಗಿ ಡಿಲೀಟ್ ಮಾಡ್ಕೋಬಹುದು ಸ್ನೇಹಿತರೆ ಹಾಗೆ ಸ್ನೇಹಿತರೆ ಕೊಟ್ಟಿರುವ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೆ ಇದ್ರ ಬಗ್ಗೆ ಏನಾದರೂ ಸಮಸ್ಯೆಗಳು ಡೌಟ್ಗಳು ಇದ್ದರೆ ಇದ್ರೆ ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯ ಮುಂದೆ ಬರ್ತೀವಿ ಸ್ನೇಹಿತರೆ ಅಲ್ಲಿವರೆಗೂ ಟೇಕ್ ಕೇರ್